ಅಳತೆಯ ಟೇಪ್ ಹೊಲಿಗೆಯ ಸಲುವಾಗಿ ಅಳತೆಯ ಟೇಪ್ ಒಂದು ಅವಶ್ಯಕ ಉಪಕರಣ ಒಬ್ಬ ವ್ಯಕ್ತಿಯ ಉಡುಪಿನ ಸಲುವಾಗಿ ದೇಹದಳತೆಯ ಸಲುವಾಗಿ ಅತಿ ಸಾಮಾನ್ಯವಾಗಿ ಅಳತೆ ಟೇಪ್ ಅನ್ನು ಉಪಯೋಗಿಸಲಾಗುವುದು ಅಲ್ಲದೆ ಇದನ್ನು ಇನ್ನೂ ಕೆಲವೊಂದು ಅಳತೆಯ ಕಾರ್ಯಗಳಿಗೂ ಉಪಯೋಗಿಸಲಾಗುವುದು ಈಗ ನಾವು ಅಳತೆ ಟೇಪಿನ ಬಗ್ಗೆ ವಿವರವಾಗಿ ಪರಿಶೀಲಿಸೋಣ ಉದ್ದೇಶಗಳು ಈ ತರಗತಿಯ ಮುಕ್ತಾಯ ಹಂತದಲ್ಲಿ ನೀವು ಈ ಕೆಳಗಿನವುಗಳ ಬಗ್ಗೆ ತಿಳಿಯುವಿರಿ ಅಳತಿ ಟೇಪ್ನ ಗುರುತಿಸುವಿಕೆ ಮತ್ತು ಅದರ ಭಾಗಗಳು ಅಳತಿ ಟೇಪ್ನ ಉಪಯುಕ್ತತೆ ಅಳತಿ ಟೇಪ್ನ ಬಗ್ಗೆ ವಿವರಣೆ ಹೊಲಿಗೆಯ ಅಳತೆ ಟೇಪ್ ಒಂದು ಹಿಗ್ಗಿಸಲಾಗದ ಹಾಗೂ ಬಾಗಿಸಬಹುದಾದ ಪಟ್ಟಿಯಾಗಿದ್ದು ಒಂದು ಬದಿಯಲ್ಲಿ ಇಂಚು ಹಾಗೂ ಮತ್ತೊಂದು ಬದಿಯಲ್ಲಿ ಸೆಂಟಿಮೀಟರ್ ಅಳತೆಗಳನ್ನು ಗುರುತಿಸಲಾಗುತ್ತದೆ ಹೊಲಿಗೆಯ ಅಳತೆ ಟೇಪ್ ಒಂದು ಹಿಗ್ಗಿಸಲಾಗದ ಹಾಗೂ ಬಾಗಿಸಬಹುದಾದ ಪಟ್ಟಿಯಾಗಿದ್ದು ಒಂದು ಬದಿಯಲ್ಲಿ ಇಂಚು ಹಾಗೂ ಮತ್ತೊಂದು ಬದಿಯಲ್ಲಿ ಸೆಂಟಿಮೀಟರ್ ಅಳತೆಗಳನ್ನು ಗುರುತಿಸಲಾಗುತ್ತದೆ ಟೇಪ್ನ ಎರಡು ಕೊನೆಯಲ್ಲಿ ಲೋಹದ ಕ್ಯಾಪ್ ನೀಡಲಾಗಿದ್ದು ಈ ಟೇಪ್ ಸಾಮಾನ್ಯವಾಗಿ ಪಾಯಿಂಟ್ ಒಂದು ಆರು ಎಂಎಂ ಅಗಲದಾಗಿದ್ದು ಅರವತ್ತು ಇಂಚಿನಷ್ಟು ಉದ್ದವಾಗಿರುತ್ತದೆ ಇದರ ಘಟಕಗಳು ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಿಂದ ಗುರುತಿಸಲ್ಪಟ್ಟಿರುತ್ತವೆ ಬಹುತೇಕ ಎಲ್ಲ ಅಳತೆ ಟೇಪ್ಗಳು ಒಂದು ಬದಿಯಲ್ಲಿ ಇಂಚುಗಳಿಂದಲೂ ಮತ್ತೊಂದು ಬದಿಯಲ್ಲಿ ಸೆಂಟಿಮೀಟರ್ಗಳಿಂದಲೂ ಗುರುತಿಸಲ್ಪಟ್ಟವುಗಳಾಗಿರುತ್ತವೆ ಈ ಪಾಠದ ಮೇಲೆ ಕೆಲವೊಂದು ಉಪಯುಕ್ತ ಸಲಹೆಗಳು ಯಾವಾಗಲೂ ಒಂದೇ ರೀತಿಯ ಅಳತೆಯನ್ನು ಅಂದರೆ ಸೆಂಟಿಮೀಟರ್ ಅಥವಾ ಇಂಚು ಅಳತೆಯನ್ನೇ ಬಳಕೆಗೆ ಉಪಯೋಗಿಸಿ ಅಳತೆ ಸಮಯದಲ್ಲಿ ಟೇಪ್ನ ಶೂನ್ಯಬಿಂದು ಅಳತೆಯ ಪಾಯಿಂಟ್ ಮೇಲೆ ನಿಖರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಈ ರೀತಿಯಾಗಿ ತರಗತಿಯು ಮುಕ್ತಾಯಗೊಳ್ಳುತ್ತಿದ್ದು ಅದಕ್ಕೂ ಮುನ್ನ ನಾವು ಈ ತರಗತಿಯಲ್ಲಿ ಏನೆಂದು ಕಲಿತೆವು ಎಂಬುದನ್ನು ಮತ್ತೊಮ್ಮೆ ನೆನೆಸಿಕೊಳ್ಳೋಣ ಒಂದು ದೃಢವಾದ ಹಾಗೂ ಉತ್ತಮ ಗುಣಮಟ್ಟದ ಮತ್ತು ಬಳಕೆಯ ನಂತರ ಹಿಕ್ಕದೆ ಇರುವ ಅಳತೆ ಟೇಪ್ ಅನ್ನು ಆಯ್ಕೆ ಮಾಡಿಕೊಳ್ಳಿರಿ ಯಾವಾಗಲೂ ಒಂದೇ ರೀತಿಯ ಅಳತೆಯನ್ನು ಅಂದರೆ ಸೆಂಟಿಮೀಟರ್ ಅಥವಾ ಇಂಚು ಅಳತೆಯನ್ನೇ ಬಳಕೆಗೆ ಉಪಯೋಗಿಸಿ ಮುಕ್ತಾಯ ಈಗ ನೀವು ಅಳತೆ ಟೇಪ್ನ ಹಾಗೂ ಅದರ ಬಳಕೆಯ ಬಗ್ಗೆ ತಿಳಿದುಕೊಂಡಿರುವಿರಿ ಮುಂದಿನ ತರಗತಿಯಲ್ಲಿ ನೀವು ಸೀಮ್ ರಿಪ್ಪರ್ ಹಾಗೂ ಅದರ ಬಳಕೆಯ ಬಗ್ಗೆ ಕಲಿಯಲಿರುವಿರಿ